ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋಸವರ್. ನಮ್ಮ ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಪತ್ರಿಕೆಗಳಿಗೆ ಸಾಕಷ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಪತ್ರಿಕೆಗಳು ಸಹಿತ ಇವರು ಕೊಟ್ಟಂಥ ದಾಖಲೆಗಳನ್ನು, ಇವರು ಹೇಳಿದಂಥ ಮಾತುಗಳನ್ನು ಪ್ರಕಟ ಮಾಡ್ತಾ ಇದ್ದಾವೆ. ಈ ಎಲ್ಲ ಕೊಟ್ಟಂಥದ್ದು ಮಾಡಿದ್ದು ಸಿದ್ದರಾಮಯ್ಯನವರು ಸತ್ಯನೇ ಇರ್ಬೋದಿಲ್ಲ ಅಂತಲ್ಲ, ಸತ್ಯದ ಅವಂತ ಇಟ್ಕೊಂಡು ನಾವು ಸ್ವತಃ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನನ್ನ 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ನನ್ನ ಕಪ್ಪು ಚುಕ್ಕಿ ಇಲ್ಲ, ಅದಕ್ಕೆ ನಾನು ವಿರೋಧಿಗಳು ಇದನ್ನು ಒಂದು ಕಪ್ಪು ಚುಕ್ಕಿಯನ್ನಾಗಿ ಮಾಡಿ ನನ್ನ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಲೇ ಇರ್ಬೋದಿಲ್ಲ ಅಂತಲ್ಲ, ರಾಜಕೀಯದಲ್ಲಿ ಇದೆಲ್ಲ ನಡೆದಿದೆ. ಈಗ ನೀವು ಅವ್ರ ಕಾಲು ಜಾಗ ಆಗಿದ್ದೀರಿ, ಅವ್ರು ನಿಮ್ಮ ಕಾಲು ಜಾಗ ಆಗಿದ್ದಾರೆ. ನೀವು ಎಚ್ಚರಿಕೆಗೆ ಸಂಬಂಧಿಸಿದಂಥದ್ದು, ಕುಮಾರಸ್ವಾಮಿಗೆ ಸಂಬಂಧಿಸಿದಂಥದ್ದ, ಕೈಗಾರಿಕಾ ನಿವೇಶನದ ಬಗ್ಗೆ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀರಿ. ಅದೇ ಕಾಲಕ್ಕೆ ಅವರು ಅವರ ತಂದೆ ಚೀಫ್ ಮಿನಿಸ್ಟರ್ ಇದ್ದಾಗ ಯಾವ ರೀತಿಯಾಗಿ ತಮ್ಮ ತಮ್ಮ ಸಂಬಂಧಿಕರಿಗೆ ಭೂಮಿಯನ್ನು ಅಲ್ಲಿ ಹಂಚಿದ್ರು ಮಾಡಿದರು ಅನ್ನೋದನ್ನು ನಿವೇಶನಗಳ ಮೂಡಾದಲ್ಲಿ ಇರೋದು ಹೇಳ್ತಾ ಇದ್ದೀರಿ. ಮತ್ತು ನೀವು ಅವ್ರದ್ದು ಹೇಳ್ತಾ ಇದ್ದೀರಿ, ಅವ್ರು ನಿಮ್ದು ಹೇಳ್ತಾರೆ. ಆದರೆ ಈಗ ಬಂದಿದ್ದು ಏನು ಮುಖ್ಯ ಅಂತಂದರೆ, ಇದೆಲ್ಲ ನೀವು ಓಪನ್ ಆಗಿ ಮಾತಾಡಿದಂಥ ಪತ್ರಿಕೆ ಕೊಟ್ಟಂಥ ವಿಷಯವನ್ನು ವಿಧಾನಸೌಧದಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಯಾಕೆ ನೀವು ಹೇಳಿಕ್ಕೆ ಹೋಗಲಿಲ್ಲ, ಅದನ್ನ ಯಾಕೆ ಒಂದಿನ ಮೊದಲ ಮಟ್ಟಕ್ಕೆ ಉಳಿಸಿದ್ರಿ ಅನ್ನೋದಿಲ್ಲ, ಭಾಳ ಮಹತ್ವದ. ಯಾಕಪ್ಪ ಅಂದ್ರೆ ಇಲ್ಲ, ನಮ್ಮ ಖಾದರ್ ಅವರು ಹೇಳಿದರು, ಟಿ ಖಾದರ್ ಅವರು ಸಭಾಪತಿಗಳು, ಇಲ್ಲ ಇದು ಹೊಸ ಒಂದು ಇದಕ್ಕೆ ನಾಂದಿ ಆಗ್ತದೆ, ಅದಕ್ಕೆ ನಾವು ಇದು ಮಾಡಿಕೊಡೋದಿಲ್ಲ ಮಾಡಿಕೊಡೋದು. ಅದೇ ರೀತಿ ಹೊರಟ್ಟವರು ಅದೇ ಹೇಳಿದರು. ರೂಲ್ಸ್ ಇರ್ಬೋದಿಲ್ಲ ಅಂತಲ್ಲ, ರೂಲ್ಸ್ ಸಾಕಷ್ಟು ಇದ್ದಾವೆ, ಕೆಲವು ಸಂಪ್ರದಾಯಗಳು ಬೆಳೆದು ಬಂದಿರ್ತಾವೆ. ಇಲ್ಲೇ ಸಭಾಪತಿ ಅದು ಜನ ನೋಡ್ತಾ ಇರ್ತಾರೆ ಅದನ್ನು, ಈ ವಿಧಾನಸೌಧವನ್ನು. ಅಲ್ಲ, ವಿಧಾನಸೌಧದಲ್ಲಿ ಹೇಳಬೇಕಾದ ವಿಷಯ ಇದು ಹೊಸದಂತೇನಲ್ಲ, ಎಚ್ ಡಿ ಕೆ ಅವರ ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯತೆ, ಎಲ್ಲ ಮಾಡೋಕ್ಕೆ ಸಾಧ್ಯತೆ, ಚರ್ಚೆ ಇಡಬೇಕಾಗಿತ್ತು. ಅದನ್ನು ಇಟ್ಕೊಂಡು ಅವ್ರು ಅಹೋರಾತ್ರಿ ಮಾಡೋದನ್ನು ತಪ್ಪಿಸ್ಬೋದಾಗಿತ್ತಲ್ಲ, ಉತ್ತರ ಕೊಡ್ಬೋದಾಗಿತ್ತಲ್ಲ. ಅವ್ರು ಒಪ್ಪುವುದಿಲ್ಲ ಆ ಮಾತು ಬೇರೆ. ಅದಕ್ಕೆ ಈಗ ನೀವು ನ್ಯಾಯಾಧೀಶರು ನಿಲ್ಸಿದ್ದೀರಿ, ಅದನ್ನು ತನಿಖೆ ಮಾಡೋ ಸಲುವಾಗಿ ಎಲ್ಲದ್ರದ್ದು ನಿಮ್ಮದು ಅವ್ರದ್ದು ಕುಡ್ಕೊಂಡು ಮಾಡಿದಿರಿ, 6 ತಿಂಗಳು ಟೈಮ್ ಕೊಟ್ಟಿದ್ರಿ, ಅದು ಅಲ್ಲಿವರೆಗೆ ಬರ್ತದೆ ನೀವು ಹೇಳ್ತೀರಿ ಇವತ್ತು ವಾದ ಮಾಡ್ತೀರಿ, ಅದು ಸತ್ಯನೂ ಅದು ಇಲ್ಲ ಅಂತಲ್ಲ. ಆದರೆ ಇದೇ ವಿಷಯವನ್ನು ನೀವು ವಿಧಾನಸೌಧದಲ್ಲಿ ಯಾಕೆ ಮಾಡಲಿಲ್ಲ, ಮತ್ತು ಖಾದರ್ ಅವರಾಗಲಿ ಹೊರಟ್ಟೆಯವರಾಗಲಿ ಯಾಕೆ ಇದನ್ನು ನಡಿಗೊಡ್ಲಿಲ್ಲ ಅನ್ನೋದು ಸಹಿತ ಅಷ್ಟು ಮುಖ್ಯದ. ಹಿಂದೆ ಆಗಿಲ್ಲರಿ ಅದು. ಮತ್ತು ಹಂಗಾದ್ರೆ ನೀವು ಸೆಂಟ್ರಲ್ದಾಗ ನಿಮ್ಮ ಕಾಂಗ್ರೆಸ್ಸಿಗರು ಮೋದಿಯವರಿಗೆ ಬೆನ್ನತ್ತಿ ಇದಕ್ಕೆಲ್ಲ ಆರೋಪಗಳು ಮಾಡ್ತಾ ಇದ್ದಾರೆ, ಮತ್ತು ಅವ್ರಿಗೆ ಅವ್ರು ಮುಂದೆ ಹಾಕ್ತಾ ಹೋಗ್ತಾ ಇರ್ತಾರೆ. 150 ಮಂದಿ ನಾವು ಎಂ ಪಿಗಳನ್ನ ಸಸ್ಪೆಂಡ್ ಮಾಡಿದರು, ಮತ್ತೇನು ಮಾಡಿದರು, ಅಲ್ಲಿಯ ಸಭಾಪತಿ ಉಪಸಭಾಪತಿ ಅಲ್ಲಿ ಒಂದು ರೀತಿಯಿಂದ ಮೋದಿಯವ್ರ ಪರವಾಗಿದ್ದಂಥ ನಿರ್ಣಯಗಳು ಎಷ್ಟೋ ಬಂದು ಹೋದವು. ಅಲ್ಲೇ ಮೋದಿ ಮತ್ತು ಅದಾನಿ ಕುರಿತಾಗಿ ಅಂತ ಸಾಕಷ್ಟು ರಾಹುಲ್ ಗಾಂಧಿಯವರು ಆರೋಪ ಮಾಡಿದರು. ಅದ್ರ ಬಗ್ಗೆ ನಾವು ಉತ್ತರ ಕೊಡಲಿಕ್ಕೆ ಕೊಡದೆ ಹೋಗಲ್ಲ ಹೋಗಿ, ಜೊತೆಗೆ ಮತ್ತೆ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಯವರ ಏನು ಮಾತಾಡಿದರು ಅದನ್ನೆಲ್ಲ ಎಕ್ಸ್ಪಾನ್ಸ್ ಮಾಡಿಸ್ ಅಂತ ಹಾಕಿದರು. ಆದರೆ ಅದನ್ನು ವಿರೋಧ ಮಾಡಿದ್ರಿ, ಅದು ಚರ್ಚೆ ಆಗ್ಬೇಕು ಅಂತ ಹೇಳಿದ್ರಿ, ಮತ್ತು ಇಲ್ಲೇ ಆಗಲಿ ಬೇಡ ಅಂತೀರಿ. ಅಂದರೆ ಇದು ಹೊಸ ಒಂದು ಅಧ್ಯಾಯ ಆಗ್ತಿತ್ತಲ್ಲ, ಚರ್ಚೆ ಆಗಿದ್ದರೆ ಏನು ತಪ್ಪಾಗ್ತಿತ್ತು? ಅದೇ ನೀವು ಈಗಿನ ರಾಜೀನಾಮೆ ಕೊಡುವಾಗಿದ್ದರೆ ಹೋಗುವುದಿಲ್ಲ, ರಾಜೀನಾಮೆ ಕೊಡುವುದಿಲ್ಲ, ನಿಶ್ಚಿತ ನಿರ್ಧಾರ ಮಾಡಿದಿರಿ, ತಪ್ಪೇನಿಲ್ಲ ಅದ್ರೊಳಗೆ. ನೀವು ತಪ್ಪ ಮಾಡಿಲ್ಲ ಅಂದ್ರೆ ನೀವೇ ರಾಜೀನಾಮೆ ಕೊಡಬೇಕು, ಅದು ಉತ್ತರ ಹೇಳಬೇಕಲ್ಲ. ಇಡೀ ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರ ಮೇಲಿದ್ದಂಥ ಕಪ್ಪು ಚುಕ್ಕೆ ಇದು ಇವ್ರು ಬೇಕಂತ ಮಾಡಿದಂತ ಪ್ರೂವ್ ಮಾಡಬೇಕಾಗಿತ್ತು. ಈಗೇನೋ ನೀವು ದಾಖಲೆಗಳನ್ನು ಇವು ಜೆ ಡಿ ಎಸ್ದವರಾಗಲಿ ಬಿ ಜೆ ಪಿಯವರು ತಪ್ಪ ಅಥವಾ ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ, ಮತ್ತು ಅದನ್ನು ನಾನು ಹೇಳಬೇಕಾಗಿತ್ತಲ್ಲ. ಅಲ್ಲಿ ಅವರು ಎದುರಾಳಿಗಳು ಇರ್ತಿದ್ರು, ಅವರು ಹೇಳ್ತಿದ್ರು, ಏನು ಉತ್ತರ ಕೊಡ್ತಿದ್ರು ಕೊಡ್ತಿದ್ರು, ಭಾಳಾದ್ರೆ ಏನಾಗ್ತಿತ್ತು, ಮುಂದೆ ಹಾಕ್ತಾ ಹೋಗುವಂಥದ್ದಾಗ್ತಿತ್ತು, ಅಥವಾ ಒಂದು ತಿಕ್ಕಾಗ್ತಿತ್ತು, ಇಷ್ಟು ಇದನ್ಬಿಟ್ಟು ಮತ್ತೇನು ಆಗ್ತಿರಲಿಲ್ಲ. ಅಲ್ಲೇನಪ್ಪ ಸಭಾಪತಿಗಳಿಗೆ ಶಿಕ್ಷೆ ಕೊಡಬೇಕಂತ, ಶಿಕ್ಷೆ ಕೊಡಲೇಬೇಕಂತ ಒಂದು ಅನಿವಾರ್ಯತೆ ಅವ್ರಿಗೇನಿಲ್ಲ. ಆದರೆ ಚರ್ಚೆ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡು ಶಕ್ತಿ ಸಭಾಪತಿಯವರಿಗಿತ್ತು, ಇಬ್ಬರಿಗಿತ್ತು, ಹೊರಟೆಯವ್ರಿಗಿತ್ತು ಮತ್ತು ಖಾದರ್ ಅವ್ರಿಗಿತ್ತು. ಅವರು ಇವತ್ತು ಅವ್ರಿಗೂ ಒಂದು ಆರೋಪ ಕೂತು ಬಿಡಿತು, ಕಪ್ಪು ಚುಕ್ಕಿ ಕೂತು ಬಿಡಿತು ಇಬ್ಬರಿಗೂ. ಇವರು ಆಡಳಿತ ಅವರು ಪಕ್ಷದ ಪರ ಇರ್ತಾರಪ್ಪ ಸಭಾಪತಿಗಳು ಅನ್ನೋದನ್ನು, ಯಾಕಂದರೆ ಅವ್ರು ನಿರ್ಲಿಪ್ತರು, ನೀವು ಬಯಸ್ತೀರಿ ಅವರಿಂದ ಸೆಂಟ್ರಲ್ದಲ್ಲೇ. ಅಲ್ಲಿ ಓಂ ಬಿರ್ಲಾ ಅವ್ರಿಗಾಗಿರ್ಬೋದು, ಇನ್ನೊಬ್ರಿಗಾಗಿರ್ಬೋದು, ಧನಕರ್ ಅವ್ರಿಗಾಗಿರ್ಬೋದು, ಇಲ್ಲಪ್ಪ ಇವ್ರು ನಿರ್ಲಿಪ್ತಿರಬೇಕು, ಇವ್ರ ಪಕ್ಷಗಳು ಮೀರಿದವರು ಅದು ನೀವು ಅವ್ರಿಗೆ ಆರ್ಗ್ಯುಮೆಂಟ್ ಮಾಡಿದಿರಿ, ಮತ್ತು ನೀವೇನು ಮಾಡಿದಿರಿ ಇಲ್ಲೇ, ಇವರು ನಿಮ್ಮ ಪರ ನಿಂತರಲ್ಲ ಇಲ್ಲೇ. ಇದು ನಿಮ್ಮ ಮೇಲೆ ಆರೋಪ ಬೆಳೀತು, ಪತ್ರಿಕೆಗಳು ಕೊಟ್ಟಿದ್ದೀರಿ, ತನಿಖೆ ನಡೆದದ, ತನಿಖೆಗಳು ಯಾವ ರೀತಿ ಬರ್ತಾವೆ ಏನು, ನಾವೆಲ್ಲ ಇಲ್ಲಿ ನೋಡ್ಬೋದು ಬಂದಿದ್ದೀವಿ, ಎಷ್ಟು ಮಂದಿ ಶಿಕ್ಷೆ ಆಗಿದೆ ಏನಿಲ್ಲ. ಈಗ ನಾವು ಸಲ ಈ ಚರ್ಚೆನೂ ಮಾಡಿದ್ದೆ ನಾನು ನಮ್ಮ ಹೇ ಸೀತಾರಾಮದಲ್ಲಿ. ಈಗ ಅದನ್ನು ನಾವು ಸ್ವಲ್ಪ ಮುಂದುವರಿಸಿಕೊಳ್ಳುವಂಥದ್ದು ಇಷ್ಟ. ಸಿದ್ದರಾಮಯ್ಯನವರು ಪ್ರಾಮಾಣಿಕರು, ನಾವು ನೋಡ್ಬೋದು ಬಂದು ಯಾವ ಪ್ರಾಮಾಣಿಕರು ಅಂತ ನಾವು ಒಪ್ಕೊಳ್ಳುವಂಥದ್ದು. ಮತ್ತು ಹಿಂದುಳಿದ ಸಮಾಜದಿಂದ ಒಬ್ಬ ನಾಯಕರು ಮೇಲೆ ಹೇಳೋದ್ರ ಸುಲಭಕ್ಕೆಲ್ಲ ಸಲ್ಲ, ಯಾಕಂದರೆ ಮೇಲ್ವರ್ಣೀಯ ಜನ್ಯ ಜಾತಿಗಳು ಅವ್ರು ಸುಲಭವಾಗಿ ಇನ್ನೊಬ್ಬರು ಬೆಳಿಗ್ಗೆ ಹೊಡೆದ್ರು ಅನ್ನೋದು ನಾವು ನೋಡ್ತಾ ಬಂದಿದ್ವಿ. ಒಬ್ಬ ಅಂಬೇಡ್ಕರ್ ಅವರು ಆಗಬೇಕಾದ್ರೆ ಏನೇನು ತೊಂದರೆ ಆಯಿತು, ಕೊನೆಗೆ ಬಂದು ಕಾಂಗ್ರೆಸ್ ಯಾವ ರೀತಿಯಾಗಿ ಅವರನ್ನು ಒಂದು ಮೇನ್ ಮೀಡಿಯಾದ ಥರದ ದೂರ ಇಟ್ಟಿದ್ದು ನಾವು ನೋಡಿದ್ದೀವಿ. ಅದನ್ನು ಬಿ ಜೆ ಪಿಗೆ ಪ್ರಶ್ನೆ ಎಲ್ಲ ಅವರು ಹಿಂದುತ್ವ ನೆಲೆಗಟ್ಟಿನಲ್ಲೇ ತಮ್ಮ ಮೇಲ್ವರ್ಣೀಯರ ಪರವಾಗಿ ವಾದ ಮಾಡ್ತಾ ಇರೋದು ನಾವು ಮೊದಲಿಂದ ನೋಡೋದು ಬಂದಿದ್ವಿ. ಇಂದಿನಿಂದ ನಿನ್ನೆ ಅದೆಲ್ಲ ಇದು ಅಂಬೇಡ್ಕರ್ ಅವ್ರ ಕಾಲದಿಂದ ನೋಡ್ತಾ ಬಂದಿದ್ದೀವಿ. ಅದಕ್ಕಾಗಿ ಅಂಬೇಡ್ಕರ್ ಅವರು ಕೊನೆಗೆ ಏನು ಮಾಡಿದ್ರಪ್ಪ, ಅವರು
ಈ ಒಂದು ನಾಗ್ಪುರ ದಾಳಿತು ಆರ್ ಎಸ್ ಎಸ್ ವಿಚಾರಗಳ ನೆಲೆಗಟ್ಟಿನಲ್ಲಿ ಆಗಿರ್ಬೋದು, ಅಥವಾ ಹಿಂದೂ ನೆಲೆಗಟ್ಟಿನಲ್ಲಿ ಆಗಿರ್ಬೋದು, ಅಥವಾ ಇನ್ನುಳಿದ ಈ ಸಂಘ ಪರಿವಾರದ ಒಂದು ಪ್ರಭಾವದಿಂದ ಆಗಿರ್ಬೋದು, ನಾನು ಹಿಂದೂ ಆಗಿ ಸಾಯುವುದಿಲ್ಲ ಅನ್ನೋಂಥ ಡಿಸಿಷನ್ ತೊಗೊಂಡ್ರು ಅಂತನ್ನೋದು ಮನುಸ್ಮೃತಿಯನ್ನು ಸುಟ್ಟರು ಅನ್ನೋದು ನಾವು ನೋಡಿದ್ದೀವಿ. ಇಂಥ ಒಬ್ಬ ಅಂಬೇಡ್ಕರ್ನ ನೆಲೆಗಟ್ಟೆ ಒಬ್ಬ ನಾಯಕನ ಬೆಳೆಗಳಂತ ಈ ನೆಲದಲ್ಲೇ ಸಿದ್ದರಾಮಯ್ಯವರು ಬೆಳೆ ಬಂದಿದ್ದು ಖುಷಿ ಪಡುವಂಥ ವಿಷಯ. ಹೌದಪ್ಪ ಬೆಳೆದರು, ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಆದರೆ ಇದು ಒಂದು ದೊಡ್ಡ ಅವಕಾಶ ಇತ್ತಲ್ಲ ಸಿದ್ದರಾಮಯ್ಯನವರಿಗೆ. ಈಗೇನು ನೀವು ಪತ್ರಿಕೆಗಳು ಬಿಡುಗಡೆ ಮಾಡಿದಿರಿ, ಇವುಗಳನ್ನಲ್ಲಿ ಬಿಡುಗಡೆ ಮಾಡಬೇಕಾಯಿತು. ಆದರೆ ಮತ್ತೆ ಪತ್ರಿಕೆ ಬಂದು ಬಿಡುಗಡೆ ಮಾಡಿರಿ, ಅದೊಂದು ಮಾತು ಬೇರೆ. ಚರ್ಚೆಗೆ ಅವಕಾಶ ಕೊಡಬೇಕಾಯಿತು. ಅಹೋರಾತ್ರಿ ಅವ್ರು ಕೊಡ್ದಾಗ ಸಹಜವಾಗಿ ಅವ್ರು ಹೀರೋ ಆಗಿಬಿಟ್ರು. ಅದನ್ನು ಓದಿ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಅವರು, ಅಲ್ಲಿ ಎಂ ಪಿಗಳು ನಿಮ್ಮ ಕರ್ನಾಟಕದ ಎಂ ಪಿಗಳು, ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಅಲ್ಲಿ ತಪ್ಪು ಮಾಡಿದಾರೆ ಹೆಂಡತಿಗೆ ಅನುಕೂಲ ಮಾಡುವಂಥ ಒಂದು ವ್ಯವಹಾರ ಮಾಡ್ಕೊಂಡಿದ್ದಾರೆ, ನಿವೇಶನ ಹೊಡೆದಿದ್ದಾರೆ, ಮತ್ತು ಏನೇನೋ ಆರೋಪ ಮಾಡ್ತಾಯಿದ್ರು. ಇವತ್ತು ಮಡ ಮತ್ತು ಅದೇ ಕಾಲಕ್ಕೆ ವಾಲ್ಮೀಕಿ ಒಂದು ಹಗರಣವನ್ನು, ಅವಾಗೆಲ್ಲ ಉತ್ತರ ಕೊಡಬೇಕಾಗಿತ್ತಲ್ಲ. ಸಿ ಬಿ ಐ ನೇಮಿಸಬೇಕಾಗಿತ್ತಲ್ಲ. ಸಿ ಬಿ ಐ ನೇಮಿಸೋದು ನೀವು ನೇಮಿಸಿಬಿಟ್ರೆ ಆ ಮತ್ತು ಬೇರೆ ಒಂದು ತನಕ ಆಯೋಗ ನೇಮಿಸಿದ್ರಿ, ಅವೆರಡಕ್ಕೂ ಇಲ್ಲಿ ಉತ್ತರ ಕೊಡೋಕ್ಕೆ ಸಾಧ್ಯ. ಮತ್ತು ವೈಯಕ್ತಿಕವಾಗಿ ಮುಡಾದ ಬದ್ದಲಂತೆ ನೀವು ಇವತ್ತು ಕ್ಲಿಯರೆನ್ಸ್ ಕೊಟ್ಟಿದ್ದೀರಿ, ನಾವು ಮಾಡೇ ಇಲ್ಲ. ಮತ್ತು ಇಂಥ ಇದೇ ರೀತಿಯಾಗಿ ನಮ್ಮ ಅರಸು ಅವರಿಗೆ ಧರ್ಮಸಿಂಗ್ ಅವ್ರಿಗೆ ಕಾಡಿದ್ರು ಅನ್ನುವಾಗ ಹಿಂದೆ ಇದ್ದಂಥ ಜನರು ಇವ್ರು ಕಾಡ್ತಾರಪ್ಪ ಇಲ್ಲಿಯ ಮೇಲೂರೇ ಜಿನ್ನೆ ಜಾತಿಯ ನಾಯಕರು ಅಂತ ಅನ್ನುವಾಗ ನೀವು ಆರೋಪ ಮಾಡ್ತಾ ಇದ್ದೀರಿ. ಆದರೆ ಇದನ್ನು ತಿರುಗಿಸಿ ಹೇಳ್ಬೋದಲ್ಲ. ಈಗ ಈಗ ನಿಮ್ಮೆಲ್ಲ ಅವ್ರು ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ, ಇಲ್ಲ ಎಸ್ ಸಿ ಎಸ್ ಟಿ ದುಡ್ಡು ನೀವು ಬೆಳೆಸ್ಕೊಂಡ್ರಿ ಅಂತ ವಾಲ್ಮೀಕಿ ಹಗರಣದಿಂದ ಅದು ಪ್ರೂವ್ ಆಗ್ಲಿಕ್ಕೆ. ಅದೇ ಕಾಲಕ್ಕೆ ಎಸ್ ಸಿ ದುಡ್ಡನ್ನು ನೀವು ಇದಕ್ಕೆ ಇನ್ನುಳಿದ ಕಾರ್ಯಗಳಿಗೆ ಬಳಸ್ಕೊಂಡಿದ್ರಿ. ಅಲ್ಲೂ ಸಹಿತ ಈವನ್ ಇವತ್ತು ನಮ್ಮ ದಲಿತ ಸಮುದಾಯ ಜನರು ಸಹಿತ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ, ಇದು ಆಗಬಾರದು ಅಂತೇಳಿ. ನಿಮ್ಮ ಗ್ಯಾರಂಟಿಗಳಿಗೆ ಈ ಜನರ ಬಡ ಜನರು ಅಥವಾ ಈ ಒಂದು ದಲಿತರ ಶೋಷಿತರ ಹಣವನ್ನು ಬಳಸಬಾರದು ಅಂತ ಅವರು ಆರೋಪ ಮಾಡ್ತಾಯಿದ್ದಾರೆ. ಈಗ ನಾವು ಸಜ್ಜನರು ಅನ್ನೋಂಗೆ ನಿಮ್ಮ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ಬಿ ಜೆ ಪಿಯವರು ಅವರು ಇದ್ರು ಅಂತ ಮಾಡ್ತಿದ್ರು, ಮತ್ತು ಬೇರೆ ಅವ್ರ ಕಾಲದಲ್ಲೂ ಐದು ಹಗರಣಗಳು ಇಂಥವೆಲ್ಲ ಅವರು ಬೆಳೆಸ್ಕೊಂಡಿದ್ದಾರೆ. ಆದರೆ ಇವತ್ತು ನಿಮಗೆ ದೊಡ್ಡ ಅವಕಾಶ ಇತ್ತು, ಒಂದು ಆದರ್ಶ, ಒಂದು ಹಾದಿ ತೋರಿಸುವಂಥದ್ದು. ನೀವು ರಾಜೀನಾಮೆ ಕೂಡ ಆದರ್ಶ ಅಂತ ಹೇಳೋದಿಲ್ಲ, ಬಟ್ ಇಲ್ಲಿಂತ ಹೇಳಬೇಕಾಗಿತ್ತು. ಇದನ್ನು ಸದನದಲ್ಲಿ ಹೇಳಬೇಕಾಗಿತ್ತು. ಸದನ ಅನ್ನೋದು ಎದಕ್ಕೆ ನಾವು ಅದನ್ನು ಯಾಕೆ ಸದನ ಇಡಬೇಕಾಗಿದೆ? ಅದು ನಮ್ಮ ಪ್ರಜಾಪ್ರಭುತ್ವದ ಪ್ರತೀಕ, ಎಲ್ಲರಿಗೂ ಅವಕಾಶ ಇಡುವಂಥದ್ದು. ಯಾಕೆ ಕೊಡಬಾರ್ದಾಗಿತ್ತು? ಖಾದರವರು ಕೊಡಬೇಕಾಗಿತ್ತು, ಅವರು ಕೊಡಬೇಕಾಗಿತ್ತು, ಸ್ವತಃ ಮುಖ್ಯಮಂತ್ರಿಯವರು ಅದನ್ನು ಮುಂದುವರೆದ ಈಗ ಮಾತಾಡಿದ್ದನ್ನು ಅಲ್ಲಿ ಕೊಡಬೇಕಾಗಿತ್ತು. ನಾವು ಏನು ಆರೋಪ ಮಾಡಿಲ್ಲ, ಬಂದು ತಪ್ಪಿಲ್ಲ ಅಂದರೆ ಪ್ರೂವ್ ಮಾಡಿದ್ರೆ, ಅಲ್ಲಿ ಚರ್ಚೆ ಮಾಡಿದರೆ ಒಂದು ಹೊಸ ಆಯಾಮ ಶುರುವಾಗ್ತದೆ. ನಾಳೆ ನಿಮಗಾದ ಸಹಿತ ಕಾಂಗ್ರೆಸ್ಸಿಗರಿಗೆ ಸೆಂಟ್ರದಲ್ಲಿ ನಮ್ಮ ಮೋದಿ ಅವ್ರನ್ನಾದ್ರು ಇನ್ನುಳಿದವ್ರನ್ನಾದ್ರು ಪ್ರಶ್ನೆ ಮಾಡುವಂಥ ಹಕ್ಕು ಬರುತ್ತೆ. ಸ್ವತಃ ರಾಹುಲ್ ಅವ್ರಿಗೆ ಹಕ್ಕು ಬರ್ತಿರ್ತವೆ, ಇಲ್ಲ ನಾವು ಮಾಡಿದಪ್ಪ ನೀವು ಮಾಡೋದನ್ನಂತೆ. ಯಾಕಂದರೆ ಈ ಪ್ರಜಾಪ್ರಭುತ್ವದ ಕೇವಲ ಸಂವಿಧಾನದಲ್ಲಿ ಬರೆದಷ್ಟೇ ಅಂತಲ್ಲ, ಕೆಲವು ಸಂಪ್ರದಾಯ ಒಳ್ಳೆಯದಿದ್ದು ಅಂದರೆ ಸ್ವೀಕಾರ ಮಾಡುವಂಥದ್ದು. ಮೂಲತಃ ನಮ್ಮಲ್ಲಿ ಪ್ರಭಾವ ಆಗಿದ್ದ ಯಾರು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಈ ನಮ್ಮ ಗ್ರೇಟ್ ಬ್ರಿಟನ್ ಬರದೇ ಇಲ್ಲ, ಸಂಪ್ರದಾಯದಿಂದ ಮಾಡ್ಕೊಂಬಂದಿದ್ದಾರೆ. ಅದೇ ಕಾಲಕ್ಕೆ ಅಮೇರಿಕಾದು ಪ್ರಭಾವ ಇದೆ ನಮ್ಮ ಇಲ್ಲಂತಲ್ಲ. ಹಂಗಾಗಿ ಎರಡದ್ರ ಮಿಶ್ರಣ ನಮ್ಮದಲ್ಲ. ಈ ಸಂವಿಧಾನದ ಗಂಟೆಯಲ್ಲಿ ಕೆಲವೊಮ್ಮೆ ನಾವು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ ತಿದ್ದುಪಡಿ. ಈಗ ನೋಡಿರಿ ಅಮೆಂಡ್ಮೆಂಟ್ಸ್ ತಿದ್ದುಪಡಿ ಮಾಡ್ಕೋತ ಬಂದಿದ್ದೀವಿ ನಾವು. ಹಂಗೆ ಇದೊಂದು ಅಂದ್ರೆ ಇವತ್ತು ಇಡೀ ಕರ್ನಾಟಕ ಜನ ನಿಮ್ಗೆ ನೋಡ್ತಾ ಇದ್ದರು ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ವರ್ತಿಸ್ತಾರಂತೇಳಿ. ನಿಮಗಂತೂ ಅವರು ಸಹಸರ, ಯಾಕಂದ್ರೆ ನಿಮ್ಮನ್ನು ಅಧಿಕಾರ ನಿಲ್ಲಿಸಬೇಕಾಗಿದೆ, ಅವ್ರಿಗೆ ಅಧಿಕಾರ ಹಿಡಿಬೇಕಾಗಿದೆ, ಅದಕ್ಕೆ ನಿಮ್ಮನ್ನು ಅವ್ರು ದಾಳಿ ಮಾಡೋರು ನಾವು. ಅದರಾಗ ಮೇನ್ ನೋಡಿರಿ, ಇಲ್ಲಿವರೆಗೆ ನೀವು ಗೊತ್ತದೆ ಈ ಸಂಘ ಪರಿವಾರ ಜನ ಆಗಿರ್ಬೋದು, ಮತ್ತೆ ಆಗಿರ್ಬೋದು, ನೆಹರು ಅವ್ರನ್ನ ಹೊಡಿಬೇಕಾಗ್ತದೆ, ಗಾಂಧೀಜಿ ಅವ್ರ ಸರಿ ಟೀಕಾ ಮಾಡುವಂಥದ್ದು ಪ್ರವೃತ್ತಿಯನ್ನು ಬೆಳೆಸಿಬಿಟ್ರೆ ನಮ್ಮ ಒಂದು ಸಂಘ ಪರಿವಾರದ ಇನ್ನುಳಿದ ಸಂಘಟನೆಗಳ ಮೂಲಕ ಗಾಂಧೀಜಿ ಅವ್ರ ಬಗ್ಗೆನೂ ಏನೇನೇನೇನೋ ತಪ್ಪು ಅಭಿಪ್ರಾಯ ಮೂಡಿಸುವಂಥ ಪ್ರಯತ್ನ ಮಾಡಿದರು. ಯಾಕಂದರೆ ಅವ್ರಿಗೆ ಹೊಡಿಬೇಕಾಯಿತು ಕಾಂಗ್ರೆಸ್ಸನ್ನು, ಕಾಂಗ್ರೆಸ್ ಹೊಡಿಬೇಕಾಗಿದ್ದರೆ ನಾಯಕರು ಹೊಡೆದು ಈಗ ನಿಮ್ಮನ್ನ ಹೊಡಿತಾ ಇದ್ದಾರೆ ಅವರು. ನಿಮ್ಮನ್ನು ಹೊಡೆದ್ರೆ ಸಹಜವಾಗಿ ಕಾಂಗ್ರೆಸ್ ವೀಕ್ ಆಗ್ತದೆ ಕರ್ನಾಟಕದಲ್ಲಿ. ಇನ್ನೂ ಸಾಮಾನ್ಯ ನಂಬಿಕೆ ಯಾರಿಗಾದರೂ ಅರ್ಥ ಆಗುವಂಥದ್ದು. ಇದಕ್ಕೇನು ಭಾಳ ಒಂದು ಏನಪ್ಪ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಅದಕ್ಕಾಗಿ ಅವರು ನಿಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಇವತ್ತು ಎಷ್ಟು ಎಷ್ಟು ದುಡ್ಡು ಬೆಳೆಸಿದ್ರು ಹಿಂದುಳಿದವರು ಅಂತ ಹೇಳ್ತಾರೆ ಅವರು, ಅಥವಾ ದಲಿತರ ಪರ ಅಂತ ಹೇಳ್ತಾ ಇದ್ದರು, ಆದಿವಾಸಿಗಳ ಪರ ಅಂತ ಹೇಳ್ತಾ ಇದ್ದರು. ಆದರೆ ಅವ್ರ ದುಡ್ಡು ನೀವು ಬಳಸ್ತಾ ಇದ್ದೀರಿ, ಅದಕ್ಕೆ ನೀವೇ ಮನೆಗೆ ಓದಿಲ್ಲ ಅದನ್ನು. ಆ ದುಡ್ಡನ್ನು ಇಲ್ಲಿಯೇ ಗ್ಯಾರಂಟಿಗಳಿಗೆ ಬಳಸಿದಿರಿ, ಒಳ್ಳೆಯ ವಿಚಾರ. ಇದನ್ನು ನೀವು ಕನ್ವಿನ್ಸ್ ಮಾಡ್ಬೇಕಲ್ಲ ನಮ್ಮ ಈ ದಲಿತ ಸಮುದಾಯ ಸಹೋದರರಲ್ಲೇ ಸಹೋದರಿಯರಲ್ಲೇ. ಹೌದು, ಅವರು ನಮ್ಮವರು, ನಾವೆಲ್ಲ ಕೂಡ್ಕೊಂಡು ಹೋಗುವುದ, ಎಲ್ಲರಿಗೂ ಅನುಕೂಲ ಮಾಡಿಕೊಡುವಂಥ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಯಾಕೆ ಹೇಳಬಾರ್ದು ನೀವು? ಇದರ ದುಡ್ಡನ್ನು ಅಲ್ಲಿ ಹೊಡಿಲಾರದ ಆ ದುಡ್ಡನ್ನು ಈ ಒಂದು ನಿಯೋಗಗಳು ಬಂದಂಥ ದುಡ್ಡನ್ನು ಈಗ ಹೇಳ್ತಾ ಇದ್ದಾರೆ ಅವರು, ಈಗ ಇಡೀ ಮೂಲಕ ಹೇಳ್ತಾ ಇದ್ದಾರೆ. ಈಗ ಕೇಜ್ರಿವಾಲ್ ಬೆಳೆ ಎತ್ತಿದ್ದಾರೆ, ಈ ದುಡ್ಡು ಎಲ್ಲಿ ಹೋಯಿತು ಇಲೆಕ್ಷನ್ ಖರ್ಚು ಮಾಡಿತು. ಈಗ ನಿಮಗೂ ಅದನ್ನು ಹೇಳ್ತಾ ಇದ್ದಾರೆ, ಆ ಈ ದುಡ್ಡು ವಾಲ್ಮೀಕಿ ದುಡ್ಡು ಅಥವಾ ಎಸ್ ಎಷ್ಟು ದುಡ್ಡು ಎಲ್ಲಿ ಹೋಯಿತು ಇಲೆಕ್ಷನ್ದಲ್ಲಿ ಖರ್ಚಾಗಿದೆ. ಅದನ್ನು ನೀವು ಗ್ಯಾರಂಟಿ ಪೇ ಮಾಡಿದ್ರೆ ನೀವು ಓಪನಾಗಿ ಹೇಳಿಕೊಂಡು ಆ ಜನರಿಗೆ ಸಹಿತ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡಿದ್ದರೆ, ಓಪನಾಗಿ ಹೇಳ್ಕೊಂಡು ಅವ್ರು ವ್ಯವಸ್ಥೆ ಮಾಡಿದರೆ ನಮ್ಮ ಜನಪ ಬಿದ್ದವ್ರು ಜನ ಬಿದ್ದವ್ರ ಹಣ ಎಲ್ಲರಿಗೂ ಖರ್ಚು ಮಾಡ್ತೀವಿ ಅಂತ ಅದನ್ನು ಎದುರಿಸಿ ನೀವು ನಿಂತಿದ್ರೆ ಈ ಮಾತು ಬರ್ತಿರಲಿಲ್ಲ.
ಅದಕ್ಕೆ ಮುಖ್ಯ ಮುಡಾದ ಬಗ್ಗೆ. ಮುಡಾ ಅಂದರೆ ನೀವು ವೈಯಕ್ತಿಕ ಬಂದಿದ್ದಾರೆ, ನಿಮ್ಮ ಮಿಸಸ್ ಅವ್ರ ಹೆಸರಲ್ಲಿ ಕುಡ್ಕೊಂಡದ, ನಿಮ್ಮ ತವರು ಅವ್ರ ತವ್ರ ಮನೆ ಅವ್ರು ಕೊಟ್ಟಿದ್ದಾರೋ ಮಾಡಿದಾರೋ, ಅದು ಅವ್ರ ವಸ್ತು ಎಲ್ಲಿಯಾದ್ರೂ ಲೋಕದ ಸಂಸ್ಕೃತಿ ಹಾಗೆ ವಾದ ಮಾಡಿದ್ದೀರಿ ನೀವು ನಿಮ್ಮ ಇಂಟರ್ವ್ಯೂದಲ್ಲಿ, ಅದು ಸತ್ಯನೇ ಇಲ್ಲಂತಲ್ಲ. ಆದರೆ ಇದನ್ನು ನಾವು ಈಗ ಹೇಳ್ತಾ ಇರೋ ಸದನದಲ್ಲಿ ಯಾಕೆ ಹೇಳಬಾರ್ದಾಗಿತ್ತು? ಈಗ ಯಾರಿದ್ದಂಥ ರಾಜಕಾರಣಿಗಳು ಇದ್ದವರಲ್ಲೇ, ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಅವರು ಇರಲಿ, ಯಾರು ಅವ್ರ ಹೆಂಡತಿ ತವ್ರ ಮನೆಯಿಂದ ಬಂದಂಥ ಆಸ್ತಿಗಳು ತೆಗೆದುಕೊಂಡಿಲ್ವ? ಮಾಡಿಲ್ಲೇನು ರೀ. ಯಡಿಯೂರಪ್ಪ ಅವರ ಮಿಸ್ಸಸ್ ಅವರಿಂದ ಅವ್ರಿಗೆ ಆಸ್ತಿ ಬಂದಿಲ್ವ? ಅದನ್ನು ತಪ್ಪಿರಲ್ಲ ಅದ್ರೊಳಗೆ. ಇದು ಸಹಜವಾಗಿ ಎಲ್ಲ ಇದೆಲ್ಲ ನೀವು ಸದನದಲ್ಲೇ ಉದಾಹರಣೆ ಕೊಟ್ಟು ಹೇಳಿದ್ದೀರಪ್ಪ ಅಂತಂದ್ರೆ, ವಾದ ಮಾಡಿದ್ದೀರಂದ್ರೆ ಸಹಜವಾಗಿನ ಪ್ರತಿಯೊಬ್ಬರಲ್ಲೂ ಇದ್ದೇ ಇರ್ತದೆ, ತಮ್ಮ ಮಗಳು ಚೆನ್ನಾಗಿಲ್ಲವ ಅನ್ನುವಂಥದ್ದು ಭಾಷೆ ತವ್ರ ಮನೆಗೂ ಇರ್ತದೆ. ಜೊತೆಗೆ ಹೆಣ್ಮಕ್ಳು ಸಹಿತ ತಮ್ಮ ತವ್ರ ಮನೆಯಿಂದ ಬರಲಪ್ಪ ನಮಗೆ ಬಳುವಳಿ ಅನ್ನುವಂಥದ್ದು ಸಹಜ ಆಸೆ ಇರ್ತದೆ. ಹೀಗಾಗಿ ಇವೆಲ್ಲನೂ ಹೊರಗೆ ಬಂದು ಮಾತಾಡಿದ್ದೀರಿ, ಅನೇಕ ಉದಾಹರಣೆ ಕೊಟ್ಟಿದ್ದೀರಿ. ಈ ಎಲ್ಲ ನೆಲೆಗಟ್ಟಲ್ಲಿ ಹೌದು ಗೌರ್ಮೆಂಟಿಂದೋ ಯಾವುದೋ ಕಾರಣದಿಂದೋ ನೀವು ಪಿ ಟಿ ಸಿ ಎಲ್ಲ ಕಾಯ್ದೆ ಅನ್ವಯ ಇಲ್ಲಿ ಆಗೋದಿಲ್ಲ ಅನ್ನೋ ಮಾತು ಮಾತಾಡಿದಿರಿ, ಎಸ್ ಸಿ ಜಮೀನು ಮಾರ್ಕೊಳ್ಳೋಕೆ ಬರೋದಿಲ್ಲ ಹಾಗೆ ಅದನ್ನು ಕ್ಲಿಯರೆನ್ಸ್ ಕೊಟ್ಟಿದ್ದೀರಿ ಇಲ್ಲ ಅಂತಲ್ಲ. ಆದರೆ ಅವ್ರು ಖರೀದಿ ಮಾಡಿದ ಭೂಮಿ ಇತ್ತಂದರೆ ಎಸ್ ಸಿ ಎಸ್ ಟಿ ಇದ್ದರೂ ಸಹಿತ ಯಾರೋ ಇದ್ದರು ಖರೀದಿ ಭೂಮಿಯನ್ನು ಮಾಲೀಕ ಅವ್ರಿಗೆ ಹಕ್ಕಿರ್ತದೆ, ಮಾಲೀಕತ್ವ ಬಂದಿರ್ತದೆ, ಅದು ಪ್ರೂವ್ ಮಾಡಬೇಕಾಯ್ತಲ್ಲ. ನೀವು ಹೊರಗೆ ಬಂದು ಪ್ರೂವ್ ಮಾಡೋಕ್ಕಿಂತಲೂ ಅಲ್ಲಿ ಇದ್ಕೊಂಡು ಎಲ್ಲರೂ ಬಂದು ಪ್ರೂವ್ ಮಾಡಬೇಕಾಯಿತು. ಇದು ಯಾವ ರೀತಿ ಅವ್ರು ಎದುರಿಸ್ತಿದ್ರು? ಇವತ್ತು ಅವ್ರು ಹೊರಗೆ ಅವ್ರು ಹೊರಗೆ ಮಾತಾಡ್ತಾರೆ, ನೀವು ಹೊರಗೆ ಮಾತಾಡ್ತೀರಿ, ಪತ್ರಿಕೆಗಳಲ್ಲಿ ಬಂದಿರ್ತದೆ, ಪತ್ರಿಕೆ ಎಷ್ಟೋ ಗೊತ್ತಾಗ್ತದೆ. ವಿಧಾನಸಭಾದಲ್ಲಿ ಇದೆಲ್ಲ ಮಾತಾಡಿದರೆ ಮತ್ತು ಅವ್ರು ಯಾರ್ಯಾರಿಗೆ ಏನು ಭೂಮಿ ಎಷ್ಟು ಕೊಟ್ಟಿದ್ದಾರೆ, ಈ ಒಂದು ನಮ್ಮ ದೇವೇಗೌಡರ ಕಾಲದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಅಲ್ಲೇ ಮಾತಾಡ್ಬೋದು, ಹೇಳ್ಬೋದಾಗಿತ್ತು, ಮಾತಾಡಬೇಕಾಗಿತ್ತು. ಬೈರತಿ ಅವ್ರಿಗಿಂತ ನೀವು ಮಾತಾಡಬೇಕಾಗಿತ್ತು ಅದನ್ನು, ಎಚ್ಚರಿಕೆ ಅವ್ರು ಯಾವ ಹೆಂಗೆ ಬೆಳೆಸಿದ್ರು ಅದನ್ನು ಅನ್ನುವಂಥದ್ದನ್ನು ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲ, ಸಿದ್ದರಾಮಯ್ಯನವರು ಒಂದು ರೀತಿಯಿಂದ ಒಂದು ಹೊಸ ಮಾರ್ಗವನ್ನು ಹಾಕೋದಕ್ಕೆ ಅನುಕೂಲ ಆಗುವಂಥದ್ದಿತ್ತಿದ್ದು, ಇದನ್ನು ಮಾಡಲಾರ್ದ ಹೊರಗೆ ಬಂದ ಏನೇನು ಹೇಳಿ ಕೊಟ್ಟ ಅದು ನಾವು ಸಜ್ಜನರು ಉಳಿದವರೆಲ್ಲ ಏನಪ್ಪ ಅಂತಂದ್ರೆ ಇವ್ರು ನಮ್ಮನ್ನು ಹಾಳು ಮಾಡೋದಕ್ಕೆ ಏನೋ ಮಾಡ್ತಾ ಇದ್ದಾರೆ, ನಮ್ಮ ರಾಜಕೀಯ ಹಾಳು ಮಾಡೋ ಸಲುವಾಗ ನಮ್ಮ ಕಪ್ಪು ಚುಕ್ಕಿ ಥರ ಮಾಡ್ತಾ ಇದ್ದಾರಂತೆ. ಈಗ ಇದನ್ನ ಇಷ್ಟ ಚರ್ಚೆ ಮಾಡೋ ಪ್ರಸಂಗ ಬಂತಪ್ಪ ಅಂತಂದ್ರೆ, ಇದನ್ನು ಒಂದಿನ ಮೊದಲು ಮುಟುಕ್ ಮಾಡಿದಿರಿ, ಸದನದಲ್ಲಿ ನಡೀಬೇಕಾದ ವಿಷಯವನ್ನು ಒಂದು ಹೊಸ ಸಂಪ್ರದಾಯ ಹಾಕಬೇಕಾಗಿದ್ದನ್ನು ಖಾದರ್ ಅವ್ರ ಮೂಲಕ ಆಗಿರ್ಬೋದು, ನಮ್ಮ ಬಸವರಾಜ ಹೊರಟೆ ಅವ್ರ ಮೂಲಕ ಆಗಿರ್ಬೋದು ತಡೆದಿದ್ದೀರಿ ಅದನ್ನು. ಅಂದ್ರೆ ಏನಿಲ್ಲಿ ಹೇಳುವಂಥ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ, ಸಭಾಪತಿ ಸಹಿತ ಆಡಳಿತಾರೂಢ ಪಕ್ಷಗಳ ಮುಂದೆ ಮಂಡಳಿ ಊರ್ತಾರ ಅನ್ನೋದು ಇದು ಸಾಕ್ಷಿ. ಮತ್ತು ಸ್ವಾತಂತ್ರ್ಯ ಇಲ್ಲಿ ಮೋದಿಯವರು ಅದರಲ್ಲೂ ಪವರ್ಫುಲ್ ಇದ್ದಾಗ ಕಳೆದ 10 ವರ್ಷಗಳಲ್ಲಿ ಪವರ್ಫುಲ್ ಇದ್ದವರು, ಆ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಓಂ ಬಿರ್ಲಾ ಅವರು ಮತ್ತು ನಮ್ಮ ಧನಕರ್ ಅವರು ಸಹಜ ಮಹಾತ್ಮ ಆಗ ಹೀಗೆ ಮಾತಾಡ್ತಿದ್ರು. ಧನಕರ್ ಅವರು ಅಂತೂ ಈ ಶತಮಾನ ದೊಡ್ಡ ನಾಯಕಪ್ಪ ಅನ್ನೋರು ಮಾತಾಡಿದರು. ಒಬ್ಬ ಸಭಾಪತಿಯಾಗಿ ಅಥವಾ ಒಂದು ಉಪಾಧ್ಯಕ್ಷ ಆಗಿ ಯಾವ ಭಾಷೆನ ಬಳಸಬೇಕು, ಯಾವ್ದು ಬಿಡಬೇಕು ಅನ್ನಿಸುತ್ತೆ, ಅದ್ರ ಬಗ್ಗೆ ಒಂದು ಅರಿವು ಇರಲಾರ್ದ ಇಂಥ ಎಲ್ಲ ಮಾತಾಡಿದರು. ಆಗ ನೀವೇ ಟೀಕೆ ಮಾಡಿದಿರಿ, ಇಲ್ಲ ಇವರೆಲ್ಲ ಅವ್ರ ಕೈಗಳಿಗಿನವರು ಬಿ ಜೆ ಪಿ ಪರ ಇದ್ದಂಥವ್ರು ಹಾಗೆ ಹೀಗೆ ಸಾಕಷ್ಟು ಟೀಕೆಗಳಾದರು. ಅದು ಇವತ್ತು ನಿಮಗೆ ಬಂದದ. ಈಗ ಒಟ್ಟಾರೆಗೆ ನೀವು ಸಜ್ಜನರದ್ರಿ ಅಂತ ನಾವು ಅಂದ್ಕೊಳ್ಳೋಣ. ಇದನ್ನು ನೀವು ಪತ್ರಿಕೆಗಳಿಗೆ ಹೋಗಿ ನೀವೆಲ್ಲ ಬಿಡುಗಡೆ ಮಾಡಿದಿರಿ. ಇವತ್ತು ಒಟ್ಟು ಅದೇ ಕಾಲಕ್ಕೆ ಒಬ್ಬ ನ್ಯಾಯಮೂರ್ತಿ ಅವ್ರು ನೇಮಿಸಿದಿರಿ, ಇವೆಲ್ಲ ನೀವು ಮಾಡಿರಿ, 6 ತಿಂಗಳು ಟೈಮ್ ಕೊಟ್ಟಿದ್ದೀರಿ, ಎಲ್ಲರ ಹೊಳಕಗಳನ್ನು ಎಲ್ಲರೂ ತೆಗೀರಿ ಅಂತೇಳಿದಿರಿ, ಎಲ್ಲರೂ ಒಂದೊಂದಾಗಿ ಸ್ಪಷ್ಟವಾಗಿ ಮಾತಾಡಿದಿರಿ. ಇದು ನಾವು ಇಷ್ಟ ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಇದೆಲ್ಲರೂ ನೀವು ಒಂದು ವಿಧಾನಸಭೆಯಲ್ಲೇ ಎಲ್ಲರ ಮುಂದೆ ಹೇಳ ಅದನ್ನು ಅವ್ರು ಒಪ್ಪಲಿ ಬಿಡಲಿ, ಚರ್ಚೆ ಮಾಡಿದರೆ ಒಂದು ಹೊಸದಾದಂಥ ಒಂದು ಉದಾಹರಣೆ ಆಗುವುದಷ್ಟೇ ಅಲ್ಲ, ನೀವು ನಿಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಕೊಂಡಂಗೆ ಆಗ್ತಿತ್ತು. ಏನಾಗಿದೆಪ್ಪ ಅಂತಂದ್ರೆ ಈಗ ಅದನ್ನು ಅಂತಾರೆ ಅವರು, ನೀವೆಲ್ಲ ಹೇಳ್ತಾ ಇದ್ರೆ ಇಲ್ಲಪ್ಪ ಎಲ್ಲ ವಿಚಾರಣೆ ಆಯ್ತಂದ್ರೆ ನಮ್ಮ ಆಯೋಗ ಕ್ಲಿಯರ್ ಆಗಿ ಎಲ್ಲನೂ ಎನ್ಕ್ವೈರಿ ಮಾಡಿ ನಮ್ಗೆ ತಿಳಿಸ್ತಂದ್ರೆ ಸ್ವಚ್ಛ ಹೊರಗೆ ಬರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಎಷ್ಟೋ ಆಯೋಗಗಳು ಬಂದು ಹೋಗಿದಾವೆ, ಇಲ್ಲೇ ರಿಪೋರ್ಟ್ಸ್ ಒಪ್ಪಿಸಿದಾವೆ, ರಿಪೋರ್ಟ್ ಒಪ್ಪಿಸೋ ಸಹಿತ ಕೆಲವೊಮ್ಮೆ ಅದರ ಏನಪ್ಪ ಅಂತಂದ್ರೆ ನಿಜವಾದ ಸತ್ಯ ಹೊರಗೆ ಬಂದಿಲ್ಲ ಅಂತ ಆ ದಿಶೆಯಲ್ಲೇ ಡೆವಲಪ್ಮೆಂಟ್ಗಳು ಭಾಷೆ ಆಗಿಲ್ಲ ಅನ್ನೋ ಸಹಿತ ಅಷ್ಟು ಸತ್ಯದ. ಹೀಗಾಗಿ ಏನೂ ಇರಲಿ, ಸಿದ್ದರಾಮಯ್ಯನವರು ಇವತ್ತು ತಮ್ಮನ್ನು ತಾವು ಕ್ಲಿಯರೆನ್ಸ್ ಮಾಡ್ಕೊಳ್ಳೋಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಅವ್ರಿಗೆ ಯಶಸ್ಸು ನೀಡಿ ಅನ್ನೋದು ನಮ್ಮ ಎಲ್ಲರದು ಆರೋಗ್ಯನೂ ಹೌದು ಬೈಗಿನೂ ಹೌದು. ಆ ಬೈಗೆ ಆರೋಗ್ಯದ ಹೆಚ್ಚಿಗೆ ಒಂದು ಹೊಸ ಸಂಪ್ರದಾಯ ನಮ್ಮಲ್ಲಿ ಬರ್ತಾ ಇತ್ತು ಅನ್ನೋದು ಹಳಾಳಿನೂ ಅಷ್ಟ ಆಗ್ಯದ. ಯಾಕಂದರೆ ಈ ಎಲ್ಲ ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡಿದರು, ಯಾವುದೇ ಮಗ್ಗಲಿನಿಂದ ವಿಚಾರ ಮಾಡಿದರು, ಸಿದ್ದರಾಮಯ್ಯನವರು ತಮ್ಮನ್ನು ತಾವು ಪ್ರತಿಪಾದಿಸ್ಬೋದು ಮತ್ತು ಬುದ್ಧಿವಂತರು ಇದ್ದಾರೆ ಸಾಕಷ್ಟು. ಸಿದ್ದರಾಮಯ್ಯನವರು ಕಳೆದ 40 ವರ್ಷಗಳಿಂದ ಅವರು ವಿಧಾನಸೌಧ ಸುತ್ತಮುತ್ತು ರಾಜ್ಯದ ಅಧಿಕಾರ ಸುತ್ತಮುತ್ತ ಇದ್ದಂಥವ್ರು, ಜೊತೆಗೆ ರಾಮಕೃಷ್ಣ ಹೆಗಡೆ ಅಂಥವ್ರನ್ನ, ದೇವೇಗೌಡರು ಅಂಥವ್ರನ್ನ, ಇವತ್ತು ಎಚ್ ಡಿ ಕೆ ಅಂಥವ್ರನ್ನ, ಯಡಿಯೂರಪ್ಪರಂಥವ್ರನ್ನ ಎಲ್ಲ ಈ ಗೆಳೆಯರು ಬೆಳಗ್ದ ರೀತಿ ಬೆಳೆದು ಬಂದಂಥವ್ರು,
ಇದೇನು ದೊಡ್ಡ ಇಶ್ಯೂ ಅಲ್ಲ, ಮುಚ್ಚಾಕೋದ್ರಲ್ಲ. ಮತ್ತು ಇದು ಈಗಿವ್ರು ಮಾಡುವಂಥ ಕೆಲಸ ಏನಾಗಿದೆಪ್ಪ ಅಂದರೆ, ನಮ್ಮ ಸಿದ್ದರಾಮಯ್ಯನವರು ಒಟ್ಟು ಟೈಮ್ ಹಿಂಗೆ ಭಯಂಕರ ಮಾಡಿ ಒಂದು ಎದುರಿಗೆ ಬಂದ ಸಮಸ್ಯೆ ಅವ್ರು ಸ್ವಲ್ಪ ಬಾಜು ಸರಿಸೋದು ಅಂತ ಈಗ ಆಯೋಗ ನಿಮಿಷದ ದೃಷ್ಟಿಯಿಂದ ಅಂತ ಅನ್ನೋದು ವಿರೋಧಿಗಳ ಮಾತಾಗಿದೆ. ಆದರೆ ಬೀಸೋದು ತಪ್ಪಿದ್ರೆ 100 ವರ್ಷ ಆಯುಷ್ ಅಂತ ಈ ಸದ್ದದ ತನಿಖೆಗೆ ಹಾಕಿಬಿಟ್ಟಿದ್ರಿಂದ 6 ತಿಂಗಳಂತೆ ನಮ್ಗೆ ಕಿರಿಕಿರಿ ಇಲ್ಲ. 6 ತಿಂಗಳದಾಗ ಏನು ಬೇಕಾದ್ರೆ ಆಗ್ತದೆ, ಕಾವೇರಿ ನದಿಯಲ್ಲಿ ಅಥವಾ ಕೃಷ್ಣಾ ನದಿ ನೀರು ಸಾಕಷ್ಟು ಅನ್ನೋದು ಹೋಗ್ತದೆ, ಮತ್ತು ಬದಲಾವಣೆ ಆಗ್ತದೆ ಏನೇನೋ. ಅದಕ್ಕೆ ಈ ಸಮಯ ಇರೋದೇನದಲ್ಲ, ಸಮಯವನ್ನು ದಾಟಿಸೋದಾಗ ನಮ್ಮ ಸಿದ್ದರಾಮಯ್ಯನವರು ಚಾಣಾಕ್ಷತೆ ಹೆಜ್ಜೆ ಇಟ್ಟಿದ್ರು ಇಟ್ಟರು. ಆದರೆ ಚಾಣಾಕ್ಷತೆ ಜೊತೆಗೆ ಒಂದು ಹೆಸರು ಕೆಡಿಸಿಕೊಂಡು ಅನ್ನೋದು ಅಷ್ಟೇ ಸತ್ಯ ಇರಲಿ. ಅವರು ಚಾಣಾಕ್ಷತೆ ಇರ್ಬೋದು, ಹೊರಗೆ ಹೇಳಿದ್ದಾರೆ ನಾವು ಪ್ರಾಮಾಣಿಕ ಅಂತೇಳಿ, ಪ್ರೆಸ್ಸು ಕರೆದಾರೆ, ಡಾಕ್ಯುಮೆಂಟ್ಸು ನಮಗೆ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಕೊಟ್ಟಂಥ ಎಚ್ ಡಿ ಕೆ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಯಾರ್ಯಾರು ಏನು ಮಾಡಿದ್ದಾರೆ, ಮೂಡದಲ್ಲಿ ಎಷ್ಟು ತೊಗೊಂಡಿದ್ದಾರೆ, ಏನು ಯಾವ ವ್ಯವಹಾರ ಆಗಿದೆ ಅದು ತನಿಖೆಗೂ ಹಾಕಿಸಿದ್ರಿ. ಮತ್ತು ಅದ್ರ ಜೊತೆಗೆ ಏನು ಎಚ್ ಡಿ ಕೆ ಅವರಾಗಿರ್ಬೋದು, ಎಚ್ ವಿಶ್ವನಾಥ್ ಅವರಾಗಿರ್ಬೋದು, ಕೆಲವೊಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದರು ಅವರು. ಇದು ಏನಪ್ಪ ಅಂತಂದ್ರೆ ಎಸ್ ಸಿ ಎಸ್ ಟಿ ಭೂಮಿ ತೊಗೊಳ್ಳಿಕ್ಕೆ ಬರೋದಿಲ್ಲ, ತೊಗೊಂಡಿದ್ದಾರೆ, ಕಡಿಮೆ ಹೇಳಿಕ್ಕೆ ತೊಗೊಂಡಿದ್ದಾರೆ, ಹಾಗೆ ಹೀಗೆ ಆರೋಪ ಪ್ರತ್ಯಾರೋಪ ನಡೆದಿದ್ದು ಅವ್ರನ್ನೆಲ್ಲನೂ ಅಲ್ಲಗಳಿದ್ರಿ. ಅದಕ್ಕಾಗಿ ನಿಜವಾದ ದಾಖಲೆಗಳು ಇಲ್ಲಿದ್ದಾವೆ, ನಿಮ್ಮ ಹತ್ತಿರ ದಾಖಲೆಗಳನ್ನು ತೋರಿಸಿದ್ರಿ. ಆ ಭೂಮಿ ಹೆಂಗೆ ಬಂತು, 3 ಎಕರೆ 14 ಗುಂಟೆ ಯಾವ ರೀತಿ ಬಂತು, ತಮ್ಮ ಭಾವಗೆ ಯಾವ ರೀತಿ ಬಂತು, ಅದು ನಮ್ಮ ತಮ್ಮ ಹೆಂಡತಿ ಯಾವ ರೀತಿ ಬಂತು ಅನ್ನೋದು ಸಹಿತ ನೀವು ಸಾಕ್ಷಿಗಳ ಸಮೇತ ಸತ್ಯ ಡಾಕ್ಯುಮೆಂಟ್ಸ್ ಇಡಿದಪ್ಪ ಅಂತ ಹೇಳಿ ತೋರಿಸಿದಿರಿ. ಅಡ್ಡಿ ಇಲ್ಲ, ಇವೆಲ್ಲನೂ ಇವತ್ತೇನು ಮಾಡಿದಿರಿ, ಇದನ್ನು ನೀವು ವಿಧಾನಸೌಧದಲ್ಲಿ ಮಾಡಬೇಕಾಗಿತ್ತು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಜೊತೆಗೆ ಈಗಾಗಲೇ ನೀವು ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಒಳ್ಳೆ ಆಡಳಿತದಿಂದ ಹೆಸರು ಮಾಡಿದಿರಿ, ಇದು ಒಂದು ಆಗ್ತಿತ್ತು ಇನ್ನಷ್ಟು ಒಳ್ಳೆಯದು ಅಂತೇಳಿ. ಈಗ ಈ ಎಲ್ಲ ಒಂದು ವಿಷಯವನ್ನು ಚರಿತ್ರವಣ ಮೇಲೆ ಚರ್ಚಿಸೋದು ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲಿವರೆಗೆ ಆಗಿದ್ದ ದಿನದ ಎಲ್ಲನೂ ಒಂದು ಮಷಿನ್ ನುಂಗಿದಂಗೆ, ಬಿಳಿ ಹಾಳೆಯನ್ನು ಮಷಿನ್ ನುಂಗಿದಂಗೆ ಇವರಿದ್ದಂಥವ್ರು ನಾ ಚರ್ಚೆ ಮಾಡಲಾರ್ದು ಹೊರಗೆ ಬಂದು ಹೇಳಿದ್ದೆ ಅಷ್ಟಂತ ಹೇಳ್ಬೋದು. ಇದರ ಅರ್ಥ ಇಲ್ಲಿ ಟೀಕೆ ಮಾಡಬೇಕು ಸಿದ್ದರಾಮಯ್ಯನವ್ರನ್ನ, ಸಿದ್ದರಾಮಯ್ಯ ಆರೋಪಿ ಅಂತನೋದು ಅಲ್ಲ, ಆರೋಪಿ ಹೌದು ಅಲ್ಲ ಅನ್ನೋದು ಇನ್ನು ಕಾಲು ನಿರ್ಧರಿಸ್ಬೇಕು, ಜನ ನಿರ್ಧರಿಸ್ಬೇಕು ಅನ್ನುವಂಥದ್ದು ಮಾತು ಸತ್ಯದ. ಆದರೆ ಕಾಲು ಯಾವಾಗ ನಿರ್ಧರಿಸ್ತದೆ, ಏನು ಮಾಡ್ತದೆ, ಅಲ್ಲಿವರೆಗೆ ಏನಾಗ್ಬೋದು ಅನ್ನೋದು ನಾವು ಎಲ್ಲ ನೀವು ಕಾದು ನೋಡೋದು ಅಷ್ಟೇ. ಈಗ ಇನ್ನು ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ನಾನು ಹೇಳಬೇಕಾಗಿದ್ದಿಲ್ಲ ಏನಪ್ಪ ಅಂತಂದ್ರೆ, ಈ ಎಚ್ ಡಿ ಕೆ ಅವರು ಅದು ಸಹಿತ ಆರೋಪ ಮಾಡಿದ್ದಾರೆ. ಮತ್ತು ಇಲ್ಲಿ ಭಾಳಷ್ಟು ಜನ ಆರೋಪ ಮಾಡಿದ್ದಾರೆ, ಒಬ್ಬರಿಬ್ಬರಲ್ಲ, ಭಾಳ ಜನ ಆರೋಪ ಮಾಡಿದ್ದಾರೆ. ಅವರು ಇದಕ್ಕಿಂತ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ, ಏನು ಎಂತ ಅದು ಇನ್ನು ನೋಡುವಂಥದ್ದು, ಅದು ಅಷ್ಟೇ ಸತ್ಯದ. ಯಾಕಂದರೆ ಅವ್ರು ಮಾಡುವಂಥ ಆರೋಪಗಳು ಈಗೇನು ಉತ್ತರ ಕೊಟ್ಟಿದ್ದಾರೆ, ಇದಕ್ಕೆ ಮತ್ತೇನಾದರೂ ಪ್ರತಿಯಾಗಿ ಮತ್ತೇನು ಹೇಳ್ತಾರೆ, ಏನು ಮಾಡ್ತಾರೆ. ಒಂದು ವೇಳೆ ಉತ್ತರ ಅವರಿಂದ ಬರಲಿಲ್ಲಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕ ಇರ್ಬೋದೇನು ಅಂತ ಹೇಳ್ಬೋದು. ಮತ್ತು ಅದೇ ಕಾಲ ಇನ್ನೊಂದು ಮಾತನ್ನು ಇಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂದರೆ, ನಮ್ಮ ಲಿಂಬಾವಳಿ ಅವರು ಹೆಸರು ಕೇಳಿರ್ಬೇಕು ನೀವು, ಪಿ ಜೆ ಪಿ ಅವರು, ಇನ್ನೂ ಕೆಲವು ಮಂದಿ ಇದ್ದಾರೆ ಎತ್ತಾರದಿಂದ ಮೇಲೆ ಹೇಳ್ತಿರ್ತೀನಿ. ಅವರು ಸಹಿತ ಇದು ಬೆಸ್ಟ್ ಅವಕಾಶ ಸಿಕ್ಕಿತ್ತು ನಮ್ಮ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ ಅವ್ರಿಗೆ, ಇದನ್ನು ಸರಿಯಾಗಿ ಉಪಯೋಗ ಮಾಡಲಿಲ್ಲ ಇವರು ಅನ್ನುವಂಥ ಮಾತು ಮಾತಾಡ್ತಿದ್ದಾರೆ. ಸರಿಯಾಗಿ ಉಪಯೋಗ ಮಾಡಿದ್ರೆ ನಾವು ಇವ್ರನ್ನ ಸಿಕ್ಕಿಸಾಕ್ಬೋದಾಗಿತ್ತು, ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿಸ್ಬೋದಾಗಿತ್ತು ಅಂತೇಳಿ, ಇಲ್ಲೇ ಒಂದು ಹೊಂದಾಣಿಕೆ ಆಗಿದೆ ಅನ್ನೋಂಥ ಮಾತನ್ನು ಸಹಿತ ಅವರು ಆರೋಪ ಮಾಡಿದ್ದಾರೆ ಈ ಒಂದು ಡೆವಲಪ್ಮೆಂಟ್ದಿಂದ. ಅಂದರೆ ಇಲ್ಲಿ ಬಿ ಜೆ ಪಿಗರು ಸಹಿತ ಯಾವ ಪ್ರಮಾಣದಲ್ಲಿ ಇದನ್ನು ವಿರೋಧ ಮಾಡಿ ಒಂದು ಈಗ ತಾರ್ಕಿಕ ಅಂತ್ಯ ಕಾಣಿಸ್ಬೇಕಾಗಿತ್ತು, ಅದು ಕಾಣಿಸ್ಲಿಲ್ಲ. ಅಹೋರಾತ್ರಿ ಮಾಡ್ತೀವಿ ಹಾಗೆ ಹೀಗೆ ಮಾಡಿ ಒಂದು ಹಂತಕ್ಕೆ ಬಂದು ನಿಲ್ಲಿಸಿದರು ಅನ್ನೋ ಆರೋಪ ಅವ್ರದ್ದು, ಲಿಂಬಾವಳಿಯವ್ರದ್ದು, ಅದೇ ಕಾಲಕ್ಕೆ ನಮ್ಮ ಯತ್ನಾಳಂಥವ್ರು ಇವೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಬೆಡಗಿಸ್ತೀನ, ಬಾಳೆಕಾಯಿ ಕೂಸ್ತೀನ ಅನ್ನೋದು ಸಹಿತ ಅಷ್ಟು ಪ್ರಶ್ನಾರ್ಹದ. ಇಲ್ಲಿ ಬಿ ಜೆ ಪಿಗರು ಯಾವ ರೀತಿಯಾಗಿ ಅದನ್ನು ಒಯ್ಬೇಕಾಗಿತ್ತು ಅಲ್ಲಿ ಒಯ್ಲಿಲ್ಲ. ಅದೇ ಕಾಲಕ್ಕೆ ಸದನದಲ್ಲಿ ನಮ್ಮ ಯು ಟಿ ಖಾದರ್ ಅವರ ಸಭಾಪತಿ, ಇನ್ನೊಬ್ಬರು ನಮ್ಮ ಹೊರಟ್ಟಿ ಅವರು ಪರಿಷತ್ತದ್ದು, ಅವರು ಸಹ ಇದನ್ನು ಚರ್ಚೆ ಮಾಡಿಸ್ಬೇಕಾಗಿತ್ತು, ಮಾಡಲಿಲ್ಲ. ಯಡಿಯೂರಪ್ಪನವರು ನಮ್ಮ ಸಿದ್ದರಾಮಯ್ಯನವರು ಉತ್ತರವನ್ನು ಈ ಒಂದು ನಮ್ಮ ವಿಧಾನಸೌಧದಲ್ಲಿ ಕೊಡಬೇಕಾಗಿತ್ತು, ಪ್ರೆಸ್ ಕರೆಗಿಂತಲೂ ಅಲ್ಲಿ ಡಿಸ್ಕಷನ್ ಮೂಲಕ ಒಪ್ಪಿಸ್ಬೇಕಾಗಿತ್ತು, ರಿಯಲ್ ಡಾಕ್ಯುಮೆಂಟ್ಸನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿತ್ತು. ಮಾಡಿ ತನಿಖೆ ಅಂತ ಮಾಡಿಸ್ತಾ ಇದ್ದರು, ತನಿಖೆ ಏನು ಬರ್ತದೆ ಬರ್ತದೆ, ನಂತರ ತನಿಖೆ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮುಂದಿನೂ ಅಂತ ಈ ಸಂದರ್ಭ ಅನ್ನಿಸ್ತದೆ. ಬಟ್ ಏನೋ ಆಗಲಿ, ಬಿ ಜೆ ಪಿಗೆ ಬಿಡುಗಿಸ್ತಿ, ಸಿದ್ದರಾಮಯ್ಯನವರ ಈ ಒಂದು ವಿಧಾನಸೌಧದಲ್ಲಿ ನಡೆಯಲಾಗದ ಕುಸ್ತಿ, ಪ್ರೆಸ್ಗಳ ಮುಂದೆ ತಮ್ಮ ಮಾತನ್ನು ತಮ್ಮ ಒಂದು ದಿಟ್ಟ ಕಂಟನ್ನು ಹೇಳಿ ಮಾಡಿದಂಥ ಕೇಸನ್ನು ಮುಚ್ಚಾಕಬೇಕು ಅನ್ನೋದಾಯ್ತನೋ, ಅದು ಸ್ವಚ್ಛ ಇಡೋದಾಯ್ತನೋ, ಇನ್ನು ಉತ್ತರ ಮುಂಬರೋ ದಿನದಲ್ಲಿ ಗೊತ್ತಾಗ್ತದೆ. ಏನೋ ಆಗಲಿ, ಈ ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯನವ್ರಿಗೆ ಅದು ಇಲ್ದಂಗೆ ಆಗಲಿ ಅನ್ನೋದು ಎಲ್ಲರ ಬಯಕೆ. ಅದೇ ಕಾಲಕ್ಕೆ ಇಂಥ ಘಟನೆಗಳ ರೂಪಣರೂಪಿ ಆಗದೇ ಇರಲಿ. ಮತ್ತು ಜೊತೆಗೆ ನೀವು ಇನ್ನೊಬ್ಬರು ಕೇಳುವಂಥ ಹಕ್ಕನ್ನು ಉಳಿಸಬೇಕಾಗಿದ್ದರೆ ಮೊದಲು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳೋಂಥದ್ದು, ಜೊತೆಗೆ ನಿಮ್ಮ ಎದುರಾಳಿಗಳಿಗೂ ಅದನ್ನು ಅವಕಾಶ ಕೊಡುವಂಥ ಕೆಲಸ ಆಗಬೇಕಾಗಿತ್ತು, ಅದು ಆಗಿಲ್ಲ ಅಂತ ಹೇಳ್ತಾ ವಿಧಾನಸೌಧದಲ್ಲೇ ಈ ಚರ್ಚೆ ಆಗಬೇಕಾಗಿತ್ತು, ಅದು ಆಗಲಿಲ್ಲ ಅನ್ನೋಂಥ ಅಸಮಾಧಾನ. ಜೊತೆಗೆ ಬಿ ಜೆ ಪಿಗಳು ಸಹಿತ
ಪೂರ್ವ ಪ್ರಮಾಣದಲ್ಲಿ ಹೋರಾಟ ಮಾಡಲಿಲ್ಲ ಈ ವಿಷಯದಲ್ಲೇ, ಕೈ ಸಿಕ್ಕಂಥ ಒಂದು ಅವಕಾಶ ಕಳ್ಕೊಂಡ್ರು ಅನ್ನುವಂಥ ಮಾತನ್ನು ಹೇಳ್ತಾ, ಇದು ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ, ಇನ್ನು ಜನಸಾಮಾನ್ಯರೆಲ್ಲ ನೀವು ಮತದಾರ ನೀವು ವಿಚಾರ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ಸುದ್ದಿ. ಇದನ್ನು ನಾವು ತಿಳಿದಂಗೆ ನಿಮ್ಗೆ ಹೇಳಿದ್ದೀವಿ. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ನಿಲ್ಲಿಸೋಕೆ ಹೋಗ್ಬೇಡ್ರಿ. ಹೇ ಶೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.